ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಕೇಬಲ್ ಆಪರೇಟರ್ಗಳಿಗೆ, ಜಾಹೀರಾತುದಾರರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮತ್ತೆ ಪ್ರತ್ಯೇಕ ರಾಜ್ಯದ ಕೂಗು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಧ್ವಜಾರೋಹಣ, ಧ್ವಜ ಹಾರಿಸಲು ಮುಂದಾದ ಎಂಎಸ್ ಪಾಟೀಲ್ ನರಿಬೋಳ ಅರೆಸ್ಟ್. ಬೆಳಗಾವಿ ಜಿಲ್ಲೆಯ ನಿಪಾಣಿ ಗಡಿ ಭಾಗದಲ್ಲಿ ಎಂಇಎಸ್ನಿಂದ ಮತ್ತೆ ಪುಂಡಾಟ, ಎಲ್ಲ ಅಂಗಡಿ ಮುಗ್ಗಟ್ಟು ಸಂಪೂರ್ಣ ಬಂದ್. ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತ್. ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಬರೆದ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಕಾದು ಸುಸ್ತಾದ ವಿದ್ಯಾರ್ಥಿಗಳು. ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಘಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಮತ್ತೆ ಪ್ರತ್ಯೇಕ ರಾಜ್ಯದ ಕೂಗು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನ ಮಾಡಿ ಎಂಎಸ್ ಪಾಟೀಲ್ ನರಿಬೋಳ ಅವರಿಗೆ ಪೊಲೀಸರು ಬಂಧಿಸಿದ್ದಾರೆ. ಸತತವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಮೇಲೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಅಭಿವೃದ್ಧಿಯಲ್ಲಿ ಮತ್ತು ಸಚಿವ ಸ್ಥಾನದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಉತ್ತರ, ನಮ್ಮ ಭಾಗಕ್ಕೆ ಪ್ರತ್ಯೇಕ ರಾಜ್ಯ ನೀಡಿ ಎಂದು ಎಂಎಸ್ ಪಾಟೀಲ್ ನರಿಬೋಳ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜ ಹಾರಿಸಲು ಮುಂದಾದ ಎಂಎಸ್ ಪಾಟೀಲ್ ನರಿಬೋಳ ಮತ್ತು ಅವರ ಸಂಗಡಿಗರನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಒಂದು ನಾಟಕ ನಡೀತಾ ಇದೆ, ಉತ್ತರ ಕರ್ನಾಟಕ ಅಂತೇಳಿ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತೇಳಿ ಕಲ್ಯಾಣ ಕರ್ನಾಟಕದ ಜನತೆ ಸಹಿ ಸಂಗ್ರಹ ಮಾಡಿಕೊಂಡು ಎಲ್ಲವನ್ನ ಬೆಳಗಾವಿಗೆ ಶಿಫ್ಟ್ ಮಾಡಬೇಕು, ಕಲ್ಯಾಣ ಕರ್ನಾಟಕ ಮತ್ತೆ ಕತ್ತಲಲ್ಲಿ ಇಡಬೇಕಂತ ಒಂದು ನಾಟಕ ನಡೀತಾ ಇದೆ, ಅದನ್ನು ಕೂಡ ಖಂಡಿಸ್ತಾ ಇದ್ದೇವೆ. ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ತೆಲಂಗಾಣ ಮಾದರಿ ಪ್ರತ್ಯೇಕ ರಾಜ್ಯ ಆದಾಗ ಮಾತ್ರ ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯ ಸಿಗ್ತದೆ, ಈ ಪ್ರದೇಶದ ಜನರಿಗೆ ಉದ್ಯೋಗ ಪ್ರತಿಯೊಂದರಲ್ಲಿ ನ್ಯಾಯ ಸಿಗ್ತದೆ. ಆ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲು ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಶಿಫಾರಸು ಮಾಡಬೇಕು ಅಂತೇಳಿ ನಾವು ಇವತ್ತು ಆಗ್ರಹ ಮಾಡಿ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡ್ತಾ ಇದ್ದೀವಿ. ಮುಂಬರುವ ಹೊಸಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ವಿಚಾರದಲ್ಲಿ ಬಿಜೆಪಿ ಮುಖಂಡ ಶರತ್ ಬಚ್ಚೇಗೌಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗಲೂ ನನ್ನ ನಿಲುವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುವ ಮಾತೆ ಇಲ್ಲುವ ಮೂಲಕ ಶರತ್ ಬಚ್ಚೇಗೌಡ ಬಿಜೆಪಿ ಮುಖಂಡರಿಗೆ ಮತ್ತೆ ಬಿಸಿ ಮುಟ್ಟಿಸಿದ್ದಾರೆ. ನನ್ನ ಮಗ ವಿದ್ಯಾವಂತ, ನನ್ನ ಮಾತನ್ನ ಅವನು ಕೇಳುತ್ತಿಲ್ಲ ಎಂದು ಸಂಸದ ಬಚ್ಚೇಗೌಡರು ಈಗಾಗಲೇ ಹೇಳಿಕೆ ನೀಡಿದ್ದು ಶರತ್ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುವುದಿಲ್ಲ ಎನ್ನುವುದರ ಸೂಚನೆಯಾಗಿದೆ. ಬಡವರ ಅನುಕೂಲಕ್ಕಾಗಿ ಸರ್ಕಾರದ ವತಿಯಿಂದಲೇ ಬಡವರ ಮದುವೆಗೆ ಪ್ರೋತ್ಸಾಹ ನೀಡುವ ಯೋಜನೆಗೆ ಬಿಎಸ್ ಯಡಿಯೂರಪ್ಪ ಸರ್ಕಾರ ಮುಂದಾಗಿದೆ. ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ಯೋಜನೆ ಜಾರಿಗೆ ತರಲು ಸರ್ಕಾರ ಮುಂದಾಗಿದ್ದು, ಮುಜರಾಯಿ ಇಲಾಖೆ ದೇಗುಲುಗಳಲ್ಲಿ ಬಡಜೋಡಿಗೆ ಉಚಿತ ಸಾಮೂಹಿಕ ಮದುವೆ ಮಾಡುವ ಜೊತೆಗೆ ಚಿನ್ನ ಬಟ್ಟೆ ಖರೀದಿಗೆ ಕೂಡ ಹಣ ನೀಡಲು ಬಿಎಸ್ವೈ ಸರ್ಕಾರ ಚಿಂತನೆ ನಡೆಸಿದೆ. ಈ ಕುರಿತು ಮಾತನಾಡಿರುವ ಮುಜರಾಯಿ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ, ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನ, ಮಲೆ ಮಹದೇಶ್ವರ ದೇವಸ್ಥಾನ ಹಾಗೂ ಬನಶಂಕರಿ ದೇವಸ್ಥಾನ ಸೇರಿ ರಾಜ್ಯದ 100ಕ್ಕೂ ಹೆಚ್ಚು ಎ ದರ್ಜೆ ದೇವಾಲಯಗಳಲ್ಲಿ ಸರ್ಕಾರದಿಂದ ಸಾಮೂಹಿಕ ಮದುವೆ ನಡೆಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವೇ ಸಂಪೂರ್ಣವಾಗಿ 175.57 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕಲಬುರಗಿ ವಿಮಾನ ನಿಲ್ದಾಣದಿಂದ ಏರ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯ ಸಾರ್ವಜನಿಕರ ವಿಮಾನ ಹಾರಾಟ, ವಾಣಿಜ್ಯ ಹಾರಾಟ ಕೈಗೊಳ್ಳಲು ಅಕ್ಟೋಬರ್ 31ರಂದು ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಏರೋಡ್ರೋಮ್ ಲೈಸೆನ್ಸ್ ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶರತ್ ಬಿ ತಿಳಿಸಿದ್ದಾರೆ. ವಾಣಿಜ್ಯ ಹಾರಾಟ ಕುರಿತಂತೆ ಏರ್ ಅಥಾರಿಟಿ ಆಫ್ ಇಂಡಿಯಾದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕಳೆದ ಆಗಸ್ಟ್ 24ರಂದು ಒಡಂಬಡಿಕೆ ಒಪ್ಪಂದ ಸಹಿ ಹಾಕಿದ್ದು, ಅದರ ಅನ್ವಯ ದಿನಾಂಕ 30/8/2019 ಸಂಪೂರ್ಣ 742ರಿಂದ 23 ಎಕರೆ ಪ್ರದೇಶವನ್ನು ಭೌತಿಕವಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಕಲಬುರಗಿ ವಿಮಾನ ನಿಲ್ದಾಣದ ನಿರ್ದೇಶಕ ಎಸ್ ಜ್ಞಾನೇಶ್ವರ ರಾವ್ ಮತ್ತು ಜಂಟಿ ಜನರಲ್ ಮ್ಯಾನೇಜರ್ ಎಂ ಯಾದಯ್ಯ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಿ ಹಂಚಿಕೆ ಪತ್ರ ನೀಡಿದರು. 742 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಆಗಸ್ಟ್ 26/2018ರಂದು ಯಶಸ್ವಿಯಾಗಿ ಪ್ರಾಯೋಗಿಕ ವಿಮಾನ ಹಾರಾಟ ನಡೆಸಲಾಗಿತ್ತು. ಭವಿಷ್ಯದ ಮುಂದಾಲೋಚನೆ ಇಟ್ಟುಕೊಂಡು ಜೆಟ್ ಸೇರಿದಂತೆ ಏರ್ಬಸ್ ನಂತಹ ಬೃಹತ್ ವಿಮಾನಗಳು ಸಹ ಇಲ್ಲಿ ಬಂದಿಳಿಯಲು ಅನುವಾಗುವಂತೆ 3,725 ಕಿಲೋಮೀಟರ್ ಉದ್ದದ ರನ್ವೇ ಅನ್ನು ಸಿದ್ಧಪಡಿಸಲಾಗಿದ್ದು, ಇದು ದೇಶದ 6ನೇ ಹಾಗೂ ರಾಜ್ಯದ 2ನೇ ಅತಿ ಉದ್ದದ ರನ್ವೇ ಇದಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರವು ಕಲಬುರಗಿ ವಿಮಾನ ನಿಲ್ದಾಣವನ್ನು ಉಡಾನ್ ಯೋಜನೆಯಡಿ ಸೇರಿಸಿರುವುದರಿಂದ ಲೋಹದ ಹಕ್ಕಿಯಲ್ಲಿ ಹಾರಾಡಬೇಕೆಂಬ ಈ ಪ್ರದೇಶದ ಜನರ ದಶ
ದಶಕದ ಕನಸು ಸನ್ನಿಹಿತವಾದಂತಾಗಿದೆ. ಶ್ರೀಗಳ ಸಂಕಲ್ಪ ಪೂರ್ತಿ ಮಾಡಲು ಬೀದರ್ ಸಂಸದ ಭಗವಂತ ಖೂಬ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಪ್ಲಾನ್ ಮಾಡಲಾಗುವುದು ಎಂದು ಕಲಬುರಗಿಯ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಕಾಳಗಿಪಟ್ಟಣದ ಶ್ರೀ ಶಿವಬಸವೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಲಿಂಗೈಕ್ಯ ಮೂಲಕರ್ತೃ ಶ್ರೀ ಶಿವಬಸವ ಶಿವಯೋಗಿಗಳ ಪುಣ್ಯಸ್ಮರಣೋತ್ಸವ ಹಾಗೂ ಗೋಪುರ ನಿರ್ಮಾಣದ ಪ್ರಯುಕ್ತ ಮಹಾದಾಸೋಯಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಮಹಾಮಂಗಲೋತ್ಸವ ಹಾಗೂ ಧಾರ್ಮಿಕ ಚಿಂತನ ಗೋಷ್ಠಿಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬೀದರ್ ಸಂಸದ ಭಗವಂತ ಖೂಬ ಅವರು ನನಗೆ ಕಾಳಗಿ ಶ್ರೀಗಳ ಕಾರ್ಯಕ್ರಮಕ್ಕೆ ಹಾಜರಾಗಲು ತಿಳಿಸಿದ್ದಾರೆ. ಆದಷ್ಟು ಬೇಗ ಒಂದೆಡೆ ಸೇರಿ ಗೋಪುರದ ಪ್ಲಾನ್ ರೆಡಿ ಮಾಡಿ ಶ್ರೀಗಳ ಕನಸು ನನಸು ಮಾಡಲು ಶ್ರಮಿಸುತ್ತೇನೆ ಎಂದರು. ವನ್ನಕಿರಣಿಗೆಯ ಚಂದ್ರಗುಂಡ ಶಿವಾಚಾರ್ಯರು ಮಾತನಾಡಿ, ಗುರುಗಳ ಸ್ಮರಣೆ ಮಠಗಳು ಹೇಗೆ ಮಾಡುತ್ತವೆಯೋ ಅದೇ ರೀತಿ ಭಕ್ತರು ಕೂಡ ತಂದೆ ತಾಯಿಯಂದರ ಸ್ಮರಣೆ ಮಾಡಬೇಕು. ಭಕ್ತರ ಹಿತಕ್ಕಾಗಿ ಅಗಲಿರಲು ಶ್ರಮಿಸುವ ಮಠಗಳ ಅಭಿವೃದ್ಧಿಗೆ ಸರ್ವ ಭಕ್ತರು ಕೈಜೋಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಾಣ ಪ್ರವೀಣ ಪಂಡಿತ ರತ್ನಮಲ್ಲಯ್ಯ ಶಾಸ್ತ್ರಿ, ಪಡಸಾವಳಗಿ, ಸಂಗೀತಗಾರರಾದ ಗಣಪತ್ರಾವ್ ಸಿಂಗಸೆಟ್ಟಿ, ಮಹೇಶ್ ತುಪ್ಪದ್, ತಬಲವಾದಕ ಶಂಕರೇ ಸ್ವಾಮಿ ನಿಂಬಾಳ್ ಆಳಂದ್ ಹಾಗೂ ನಂದಿಯಾಗಿ ಸೇವೆ ಸಲ್ಲಿಸಿರುವ ನರಸಪ್ಪ ಪೋತಂಗಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಶ್ರೀಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದು ಶ್ರೀಮಠದ ಶಿಕ್ಷಣ ಸಂಸ್ಥೆಗೆ ಬೇಕಾದ ಮೂಲ ಸೌಕರ್ಯಗಳ ಮನವಿ ಪತ್ರ ಸ್ವೀಕರಿಸಿ ಹಂತ ಹಂತವಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುವುದಾಗಿ ತಿಳಿಸಿ ಅನುದಾನ ಬಿಡುಗಡೆಗೊಳಿಸುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಹೊನ್ನಕಿರಣಿಗೆಯ ಚಂದ್ರಗುಂಡ ಶಿವಾಚಾರ್ಯರು, ಚಿತ್ತಾಪುರದ ಸೋಮಶೇಖರ ಶಿವಾಚಾರ್ಯರು, ಸೇಡಂ ಸದಾಶಿವ ಮಹಾಸ್ವಾಮಿಗಳು, ಸಂಸ್ಥಾನ ಮಠದ ಪೀಠಾಧಿಪತಿ ಶಿವಬಸವ ಶಿವಾಚಾರ್ಯರು, ಕೋಡ್ಲಿಯ ಬಸವಲಿಂಗ ಶಿವಾಚಾರ್ಯರು, ಡೊಣ್ಣೂರಿನ ಪ್ರಶಾಂತ ದೇವರು, ಕೋಡ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಲಿಂಗರೆಡ್ಡಿ ದೇಶ್ಮುಖ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಚಂದ್ರಕಾಂತ್ ಜಾಧವ್, ಸಾಗರ್ ಮಾಲ್ ಮಾಲಿಕ್ ಅಬ್ದುಲ್ ಜಬ್ಬರ್ ಖಾನ್, ಮುಖಂಡರಾದ ಸಂತೋಷ್ ಪಾಟೀಲ್ ಮಂಗಲ್ಗಿ, ಶೇಖರ್ ಪಾಟೀಲ್, ಮಲ್ಲಿನಾಥ್ ಪಾಟೀಲ್ ಕೋಲ್ಕುಂದಿ ಕೋಡ್ಲಿ, ಮಲ್ಲಿನಾಥ್ ಪಾಟೀಲ್ ಕಾಳ್ಗಿ, ಚನ್ನಸ್ವಾಮಿ ಅಣುಕುಣಿ, ವಿಶ್ವನಾಥ್ ಕುಡ್ಡಳ್ಳಿ, ಶಿವಕುಮಾರ್ ಪಡಸಾವಳಗಿ, ಪರಹಾನ್ ಪಟೇಲ್, ಕಲೀಂ ಚುಲ್ಬುಲ್, ಶಿವಶರಣಪ್ಪ ಕಮಲಾಪುರ್, ಸೋಮಶೇಖರ್ ಮಾಕಪ್ಪನೋರ್, ವೀರೇಶ್ ಪಾಟೀಲ್, ನೀಲಕಂಠಪ್ಪ ಕುಡ್ಡಳ್ಳಿ, ಶಿವಶರಣಪ್ಪ ಗುತ್ತೇದಾರ್, ಸತೀಶ್ ಪಾಟೀಲ್, ಪಂಚಾಯತ್ ಸದಸ್ಯ ಸೂರ್ಯಕಾಂತ್ ಕಟ್ಟಿಮನಿ, ವಿರ್ಪಕ್ಷಯ್ಯ ಇರಮಠ್, ನೀಲಕಂಠ ಮಡಿವಾಳ, ಹನುಮಂತ ಒಡೆಯರಾಜ, ಪರಮೇಶ್ವರ್ ಮಡಿವಾಳ, ಪ್ರಶಾಂತ್ ಕದಂ, ಕಾಳಶೆಟ್ಟಿ ಸುಂಟಾನ್, ಕಾಳು ಬೆಳಗುಂಪಿ, ಸುರೇಶ್ ಬಾಂಬೆ ಸೇರಿದಂತೆ ಇನ್ನಿತರರು ಇದ್ದರು. ಹೋಗ್ಬೇಕು, ನನ್ನ ಸಂದೇಶ ಕೂಡ ಹೇಳ್ಬೇಕು ಅವರಿಗೆ. ಈ ಮಠಕ್ಕೆ ಈ ಗೋಪುರಕ್ಕೆ ಏನೇನು ಆಗ್ಬೇಕು ನಾವೆಲ್ಲರೂ ಅದನ್ನ ಪ್ಲಾನ್ ಮಾಡಿ ಪ್ರೋಗ್ರಾಮ್ ಮಾಡಿ ಆದಷ್ಟು ಜಲ್ದಿ ನಮ್ಮ ಶ್ರೀಗಳ ಸಂಕಲ್ಪ ಪೂರ್ತಿ ಮಾಡೋ ಅಂತ ಹೇಳಿ ಅವ್ರು ನನ್ನ ಮಾತು ಕೊಟ್ಟಿದ್ದಾನೆ. ಅವರ ಆದರ್ಶ ಗುರುಗಳ ಒಂದು ಸ್ಮರಣೆ ಮಾಡುವಂತದ್ದು ಹೆಂಗ ಮಠಗಳು ಮಾಡ್ತವೆ ಅದೇ ರೀತಿ ಒಳಗೆ ಭಕ್ತರು ಕೂಡ ತಾಯಿ ತಂದೆಗಳ ಸ್ಮರಣೆಯನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಅವರಿಂದ ನಾವು ಈ ಎಲ್ಲವನ್ನು ಪಡ್ಕೊಂಡಿರ್ತೀವಿ. ನಮ್ಮ ಕುಟುಂಬಕ್ಕೆ ಏನು ಬೇಕು ಎಲ್ಲ ಸೌಕರ್ಯಗಳನ್ನು ಹಿರಿಯರು ಕೊಟ್ಟು ಹೋಗ್ಯಾರ. ಅವರನ್ನು ಸ್ಮರಣೆ ಮಾಡೋದು ನನ್ನ ಕರ್ತವ್ಯ. ಅದೇ ರೀತಿಯೊಳಗೆ ಪರಮಪೂಜ್ಯ ಸೋಗಸು ಮಹಾಸ್ವಾಮಿಗಳವರು ಈ ಮಠವನ್ನು ಶಿಷ್ಯ ಮಂಡಳಿಯನ್ನು ಎಲ್ಲವನ್ನು ಅನುಗ್ರಹಿಸಿಕೊಟ್ಟಿದ್ದಾರೆ. ಅವರನ್ನು ಸ್ಮರಿಸಿದರೆ ನಿಜವಾಗಿಯೂ ಆ ಭಗವಂತನ ಆಶೀರ್ವಾದ ಅವರ ಮೇಲೆ ಸದಾ ಇರುತ್ತದೆ. ಅದಕ್ಕಾಗಿಯೇ ಈ ಪುಣ್ಯ ಸ್ಮರಣೋತ್ಸವ ವಿಶೇಷವಾಗಿರುವಂತಹ ರೀತಿಯೊಳಗೆ ಆಚರಿಸಿಕೊಂಡು ಬಂದಿದ್ದಾರೆ. ತಾಳಿಕೋಟೆ ತಾಲೂಕಿನ ನೀರಲ್ಗೆ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ದಲಿತರಿಗೆ ಹಕ್ಕುಪತ್ರ ನೀಡಿದ ಕುರಿತು ಡಿಎಸ್ಎಸ್ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಈ ಹೋರಾಟವನ್ನ ಕುರಿತು ಡಿಎಸ್ಎಸ್ನ ಉತ್ತರ ಕರ್ನಾಟಕ ಅಧ್ಯಕ್ಷ ಅಶೋಕ್ ಸುಲ್ಪಿ, ಜಿಲ್ಲಾ ಅಧ್ಯಕ್ಷ ಶರಣು ಜಮಖಂಡಿ ಮತ್ತು ಪರಸು ಬ್ಯಾಕೋಡ್ ಅನಿಲ್ ಬಡಗೇರ್, ಚಂದ್ರಶೇಖರ್ ನೀರಲ್ಗಿ, ಸೋಮ ನೀರಲ್ಗಿ, ಎಲ್ಲಾ ಡಿಎಸ್ಎಸ್ ಪದಾಧಿಕಾರಿಗಳು ಅಸ್ಕಿ ಪಂಚಾಯಿತಿ ಮುಂದೆ ಅಶೋಕ ಸುಲ್ಪಿಯವರ ಪಿಡಿಒ ಮತ್ತು ಇಒ ಅಧಿಕಾರಿಗಳಿಗೆ 15 ದಿನಗಳಲ್ಲಿ ಹಕ್ಕುಪತ್ರ ಇರುವವರಿಗೆ ಮನೆ ಕಟ್ಟಲು ಪರ್ಮಿಷನ್ ನೀಡಬೇಕು, 9ನೇ ನಂಬರ್ ಬುಕ್ನಲ್ಲಿ ಸೇರ್ಪಡೆ ಮಾಡಬೇಕು ಮತ್ತು ಅನಧಿಕೃತ ಕಟ್ಟಡಗಳನ್ನು ಬೀಳಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳನ್ನು ಈಡೇರದೇ ಇದ್ದರೆ ತಾಲೂಕು ಪಂಚಾಯತ್ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ಉಪ ತಹಸೀಲ್ದಾರರಿಗೆ ಮತ್ತು ಇಒ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಸುಮಾರು 19 ವರ್ಷಗಳ ಹಿಂದೆ ರಾಜ್ಯಪಾಲರಿಗೆ ಬಿಟ್ಟಿರ್ತಕ್ಕಂತ ಜಮೀನಿನಲ್ಲಿ ಅದರಲ್ಲಿ ಸುಮಾರು ದಲಿತರ ಹೆಸರಿನಲ್ಲಿ ಹಕ್ಕುಪತ್ರ ಇದ್ರೂ ಕೂಡ ಇವತ್ತು ಅಸ್ಕಿ ಪಂಚಾಯತಿ ಕಾರ್ಯಾಲಯದಲ್ಲಿ ಅವರ ಆಸ್ತಿ ನಂಬರ್ ದಾಖಲು ಮಾಡಿ 9 ನಂಬರ್ ಏರಿಸಬೇಕಾಗಿತ್ತು. ಹಲವಾರು ಜಾತಿವಾದಿಗಳ ಆಡಳಿತದಲ್ಲಿ ಅದಕ್ಕೆ ಹಿನ್ನಡೆ ಆಗಿದೆ. ಬಂಧುಗಳೇ, ಹಕ್ಕುಪತ್ರ ದಾಖಲು ಮಾಡಿಕೊಳ್ಳುವುದು ಆ ಹಕ್ಕನ್ನು ಆ ಕಬ್ಜೆ ತಗೊಳ್ಳೋದು ಮಾಡಲ್ಲ. ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೇವಣಿಯಲ್ಲಿ
ಹಿಂದೆ ಕಲಾರಾಮ್ ದೇವಸ್ಥಾನ ಪ್ರವೇಶ ಮಾಡಲಿ ಹೇಗೆ ಒಂದು ಬಿಗಿ ಬಂದೋಬಸ್ತ್ ಇತ್ತು, ಹೇಗೆ ಒಂದು ಜಾತಿವಾದಿಗಳ ಹುನ್ನಾರ ಇತ್ತು, ಹಾಗೆ ಇಲ್ಲಿ ಅಕ್ಕಿ ಗ್ರಾಮದಲ್ಲಿ ಅದು ಸರ್ಕಾರ ಕಾರ್ಯಾಲಯದಲ್ಲಿ ನಾವು ಪ್ರವೇಶ ಮಾಡಬೇಕಾದ್ರೆ ಇಂತಹ ಭ್ರಷ್ಟ ಅಧಿಕಾರಿಗಳ ಪರಮಿಷನ್ ತಗೋಬೇಕು. ಪಂಚಾಯತಿಂದ ಬರೋದನ್ನು ಪೊಲೀಸರು ಯಾರು ಸಾಕು ಕೊಡಲಿಲ್ಲ. ಪಂಚಾಯತಿ ಮುಂದೆ ಪೊಲೀಸರು ಲಾಭ ಕೊಡಬೇಕು ಒಂದು ರೀತಿ ನೋಡಿದ್ರೆ ನಮ್ಗೆಲ್ಲೂ ಅನಿಸ್ತಾ ಇದೆ. ಜಾತ್ಯತೆ ಕೇವಲ ಹೊರಗೆ ತುಂಬಿದ ಅಧಿಕಾರಿಗಳ ಜೊತೆ ತುಂಬಿದೆ ಅಂತ. ಹೋರಾಟದ ಉದ್ದೇಶ ಏನು? ದಲಿತರ ಕುಂದು ಕೊರತೆಗಳು ಏನು? ಇವತ್ತು ಅಧಿಕಾರಿಗಳ ಆಲೋಚನೆ ಯಾರಾದ್ರೂ ಆಲೋಚನೆ ಸಾಧ್ಯ. ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಆದ್ರೆ ಈ ರೀತಿ ಬಾಂಬ್ ಇಟ್ಕೊಂಡು ಮುಖಂಡ ನಾಗೇನ್ ಮಾಡ್ಬಂದ್ರೆ ಒಳ ಮನೆ ಕೂಡ ಅರ್ಥ ಏನು? ಮಹಿಳಾ ಅಧಿಕಾರಿಯಾಗಿದ್ದು ತಾವು ಕಂಡಾಗ ಏನಾದ್ರೂ ನಾವು ಅಲ್ಲವೇ ಮಾಡಕತ್ತೀವೋ ಅಥವಾ ಮುಂದಾಗ ಹೋರಾಟ ಯಾವ ರೀತಿ ನಡೆದಿದೆ ಅಂತಕ್ಕಂಥ ಮೊದಲು ಮನವರಿಕೆ ಮಾಡ್ಕೋಬಿಟ್ಟು ರೇವತ್ಗಾಂವದಲ್ಲಿ ರಾಷ್ಟ್ರೀಯ ಏಕತಾ ದಿವಸ ಆಚರಣೆ ಮಾಡಿದರು. ಚರ್ಚನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಿವಪ್ಪ ಹಾದಿಮನಿ, ಮುಖ್ಯ ಗುರುಗಳಾದ ಆರ್ಎಸ್ ಬೀಳೂರು, ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ವಿಎಂ ಮಾದರ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಆರ್ಡಿ ಹಕ್ಕೆ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ರ ಫೋಟೋ ಪೂಜೆಯನ್ನು ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗಾಗಿ ರಸಪ್ರಶ್ನೆ ಹಾಗೂ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಶಾಲೆಯ ದೈಹಿಕ ಶಿಕ್ಷಕರಾದ ಎಸ್ಎಸ್ ಬಡಗೇರ್ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಪ್ರಶ್ನೆ ಕೇಳೋ ಏನ್ ಕೇಳೋ ಮತ್ತ ಏನಂತ ಪ್ರಶ್ನೆ ಏನ ಕೇಳೋ? ಹಾ ಇದ್ರೆ ಹೇಳಿ. ಹೆಲಿಕಾಪ್ಟರ್ ಅನ್ನ ಕಂಡಿಡಿದವರು ರೈಟ್. ಕನ್ನಡ ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ರೈಟ್, ಕನ್ನಡವು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರದೆ. ಎಷ್ಟು ಕೌಲುಗಳಲ್ಲಿ ಹರಿತದ ಅಂತ ಏಳು. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಮುಷ್ಟೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮರ ಬೆಳೆಸಿ ನಾಡು ಉಳಿಸಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಮಾನವಿ ತಾಲೂಕಿನ ಜೆಡಿಎಸ್ ಯುವ ಮುಖಂಡರಾದ ರಾಜಾ ರಾಮಚಂದ್ರ ನಾಯ್ಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇವರು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾಡನ್ನು ಬೆಳೆಸಬೇಕು, ನಂತರ ನಾಡು ಉಳಿಯುತ್ತದೆ. ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಗಿಡಗಳ ಸಂಖ್ಯೆ ಅತಿ ಕಡಿಮೆ ಇರುವ ಕಾರಣ ಮಳೆ ಸರಿಯಾಗಿ ಆಗದೆ ಜನರು ಸುಮಾರು 3-4 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ಮನೆಗೊಂದು ಮರವನ್ನ ಬೆಳೆಸಿ ಪರಿಸರ ಕಾಪಾಡಬೇಕು. ದಕ್ಷಿಣ ಕರ್ನಾಟಕಕ್ಕೆ ಅತಿ ಹೆಚ್ಚು ಗಿಡ ಮರಗಳನ್ನ ಹೊಂದಿದೆ. ಆ ಭಾಗದಲ್ಲಿ ಮಳೆಯ ಮತ್ತು ಬೆಳೆಯ ಕೊರತೆ ಇಲ್ಲ ಅಂತ ಹೇಳಿದರು. ನಂತರ ಮಾತನಾಡಿದ ತಾಲೂಕಿನ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ್ ಅವರು, ಉಷ್ಣತೆ ಕಡಿಮೆ ಮಾಡಬೇಕು ಎಂದರೆ ಗಿಡಗಳನ್ನ ಬೆಳೆಸಬೇಕು. ಗಿಡಗಳನ್ನು ಬೆಳೆಸಿ ಅವುಗಳನ್ನ ರಕ್ಷಣೆ ಮಾಡಬೇಕು. ಹಾಗೆ ಈ ಶಾಲೆಯಲ್ಲಿ ಇರುವ ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ಗಿಡವನ್ನ ನೀಡಿ ಸಂರಕ್ಷಣೆ ಮಾಡಿ ಬೆಳೆಸಿದ ವಿದ್ಯಾರ್ಥಿಗಳಿಗೆ ಸೂಕ್ತ ಬಹುಮಾನವನ್ನ ನೀಡುತ್ತೇವೆ ಎಂದು ಹೇಳಿದರು. ಏನೇ ಆಗಲಿ, ಗಿಡ ನಮ್ಮೆಲ್ಲರ ಬಾಳಿನ ದಾರಿ ದೀಪವಾಗುತ್ತದೆ. ಒಳ್ಳೆಯ ಪರಿಸರ ನಿರ್ಮಾಣಕ್ಕೆ ಗಿಡ ಮರಗಳನ್ನ ಬೆಳೆಸೋಣ ಎಂದು ಎಲ್ಲರೂ ಶಪಥ ಮಾಡೋಣ ಎಂದರು. ಒಂದು ವಿದ್ಯಾರ್ಥಿಗಳು ಈಗಾಗಲೇ ಅಧ್ಯಯನ ಮಾಡ್ತಾರೆ, ಈಗಾಗಲೇ ಇಲ್ಲಿರ್ತಕ್ಕಂಥ ವಿಜ್ಞಾನ ಭಾಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಒಂದು ಮುಷ್ಟೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮಿಕೊಂಡಿರುವುದು ಒಂದು ಒಳ್ಳೆಯ ವಿಷಯ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರೈತಮ್ಮ ಶಕ್ತಿಪದ ಅವರು, ಅದೇ ರೀತಿ ಫಾರೆಸ್ಟ್ ಆಫೀಸರ್ ಆದಂಥ ರಾಜೇಶ್ ಅವರೇ, ಅದೇ ರೀತಿ ಶಾಲೆಯ ಮುಖ್ಯ ಗುರುಗಳೇ, ಇನ್ನು ಹೆಚ್ಚು ಹೆಚ್ಚಾಗಿ ಬೆಳೆಯೋದ್ರಿಂದ ಯಾವುದೇ ಮಳೆ ಬೆಳೆ ಭಾಳ ಕಡಿಮೆ ಇದೆ ನಾವು ಮಲೆನಾಡು ಪ್ರದೇಶದಲ್ಲಿ. ಅದು ತುಂಬ ಧನ್ಯವಾದ ಅಂತಲೇ ಹೇಳ್ತೇನೆ. ಈ ನಮ್ಮ ಮುಷ್ಟೂರು ಗ್ರಾಮದ ಈ ಒಂದು ಸ್ಕೂಲ್ ಬಗ್ಗೆ ನಮ್ಮ ಹೆಚ್ಚು ಹೇಳಿದರು ಆಗಿದೆ, ಇನ್ನು ಸ್ವಲ್ಪ ಉಳಿದಿರ್ಬೇಕು ಅಷ್ಟೇ ಅಂತ ನಾನು ಆಗಲಿ ಇದುವಾಗ ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬರೋ ಹಾಗೆ ಅಂದ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿರ್ತಕ್ಕಂಥ ಮಾನ್ಯ ರಾಮಚಂದ್ರ ನಾಯಕ್ ಸರ್,
ಕಂದಾಯ ಇಲಾಖೆ ವಿರುದ್ಧ ರಾಮದುರ್ಗದಲ್ಲಿ ನೇಕಾರರು ಭಾರಿ ಪ್ರತಿಭಟನೆ ನಡೆಸಿದರು. ರಾಮದುರ್ಗ ತಾಲೂಕಿನಲ್ಲಿ ಪ್ರವಾಹದಲ್ಲಿ ಹಾನಿಯಾದ ವಿದ್ಯುತ್ ಮಗ್ಗಗಳಿಗೆ ಪ್ರತಿ ಮಗ್ಗಕ್ಕೆ 25,000 ರೂಪಾಯಿ ಪರಿಹಾರ ನೀಡಿದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಆದೇಶಕ್ಕೆ ವಿರುದ್ಧವಾಗಿ ಕಂದಾಯ ಇಲಾಖೆಯ ಮಗ್ಗದ ಮಾಲೀಕರಿಗೆ 25,000 ಎಂದು ತಿದ್ದಿ ಆದೇಶ ಹೊರಡಿಸಿದ್ರ ವಿರುದ್ಧವಾಗಿ ಇಂದು ತಾಲೂಕಿನ 300 ನೇಕಾರರು ಬೀದಿಗಿಳಿದು ಭಾರಿ ಪ್ರತಿಭಟನೆಯನ್ನು ನಡೆಸಿದರು. ರಾಮದುರ್ಗ ತಾಲೂಕಾ ನೇಕಾರ ವೇದಿಕೆ ಕರೆ ನೀಡಿದ ಪ್ರತಿಭಟನೆ ಇಂದು ನಾರಾಯಣಪೇಟೆಯ ಲಕ್ಷ್ಮೀ ದೇವಸ್ಥಾನದಲ್ಲಿ ಸಭೆ ಸೇರಿ ಕಂದಾಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಮದುರ್ಗ ನೇಕಾರ ಮುಖಂಡ ರಾಮಚಂದ್ರ ಯಾದವಳ ಅವರು, ಪ್ರವಾಹದಿಂದ ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದ ನೇಕಾರ ಕುಟುಂಬಗಳಿಗೆ ಕಂದಾಯ ಇಲಾಖೆಯ ಆದೇಶದಿಂದ ಗಾಯದ ಮೇಲೆ ಬರಿ ಎಳೆದಂತಾಗಿದೆ. ತಕ್ಷಣದಿಂದ ಕಂದಾಯ ಇಲಾಖೆ ತನ್ನ ಆದೇಶವನ್ನು ಹಿಂಪಡೆಯಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ತಾಲೂಕಿನ ಮನಿಹಾಳ, ಸುರೇಬಾನ್, ಅಲಗತ್ತಿ ಹಾಗೂ ಪಟ್ಟಣದ ನೂರಾರು ಸಂಖ್ಯೆಯಲ್ಲಿ ಸೇರಿದ ನೇಕಾರರು ಕಂದಾಯ ಸಚಿವ ಆರ್ ಅಶೋಕ್ ಅವರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಪ್ರತಿಭಟನಾಕಾರರು ಕಂದಾಯ ಸಚಿವ ಆರ್ ಅಶೋಕ್ ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರಲ್ಲದೆ ರಾಮದುರ್ಗ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ನೇಕಾರರ ಮುಖಂಡರಾದ ವಿಠಲ್ ಮುರುಡಿ, ಏಕನಾಥ್ ಕೊಣ್ಣೂರ್, ಶಂಕರಪ್ಪ ಮುರುಡಿ, ಶಿವಾನಂದ ಬಳ್ಳಾರಿ, ಶ್ರೀನಿವಾಸ್ ಕುರುಡಿಗೆ, ಸಿದ್ದಣ್ಣ ಸುಳಿಭಾವಿ, ಶಂಕರ್ ಬೆನ್ನೂರ್, ನಾರಾಯಣ್ ಬೆನ್ನೂರ್, ಪ್ರಕಾಶ್ ಸುಳಿಭಾವಿ, ನಾಮದೇವ್ ಸೂರಿ, ಜೀವಪ್ಪ ಕಡ್ಡಿ, ಈರಣ್ಣ ಚಿಕ್ಕುಂಬಿ, ಮಂಜುನಾಥ್ ವನ್ನಂಗರ್ ಮುಂತಾದವರು ಪಾಲ್ಗೊಂಡಿದ್ದರು. ಆರ್ ಅಶೋಕ್ ಅವರಿಗೆ, ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ, ನೇಕಾರ ವಿರುದ್ಧ ಇರತಕ್ಕಂತ ಕಂದಾಯ ಅಧಿಕಾರಿಗಳಿಗೆ, ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ, ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ, ಒಂದು ಎರಡು ತುರ್ತು ಸ್ಪಂದನ ಸಹಾಯಕ ವ್ಯವಸ್ಥೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್ ಅವರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅಕ್ಟೋಬರ್ 31 ಸಂಜೆ ಚಾಲನೆ ನೀಡಿದರು. 112 ತುರ್ತು ಸ್ಪಂದನ ಸಹಾಯ ವ್ಯವಸ್ಥೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್ ಅವರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಕಚೇರಿ ಆವರಣದಲ್ಲಿ ಅಕ್ಟೋಬರ್ 31 ಸಂಜೆ ಚಾಲನೆಯನ್ನು ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 112 ತುರ್ತು ಸ್ಪಂದನ ಸಹಾಯ ವ್ಯವಸ್ಥೆಯು ಅಪರಾಧಗಳನ್ನು ಕಡಿಮೆ ಮಾಡಲು ಅಪರಾಧ ವಿಶ್ಲೇಷಣೆ ಮತ್ತು ಮುನ್ಸೂಚನೆ ಬೆಂಬಲಕ್ಕೆ ಸಹಾಯವಾಗಲಿದೆ ಎಂದು ತಿಳಿಸಿದರು. ಮೊಬೈಲ್ಗಳ ಮೂಲಕ 112 ಸಂಖ್ಯೆಗೆ ಡಯಲ್ ಮಾಡುವ ವಿಧಾನ, ಪ್ಯಾನಿಕ್ ಅಲರ್ಟ್ಗಾಗಿ ಸಾಮಾನ್ಯ ಫೋನ್ನಲ್ಲಿ 5 ಅಥವಾ 9 ಸಂಖ್ಯೆಯನ್ನು ಲಾಂಗ್ ಪ್ರೆಸ್ ಅಥವಾ ಪವರ್ ಬಟನ್ ಅನ್ನು 3 ಇಲ್ಲವೇ 5 ಬಾರಿ ವೇಗವಾಗಿ ಪ್ರೆಸ್ ಮಾಡುವ ವಿಧಾನ, 112 ಇಂಡಿಯಾ ಮೊಬೈಲ್ ಆಪ್ ವಿಧಾನಗಳ ಮೂಲಕ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರು ತುರ್ತು ಸೇವೆಗಳನ್ನು ಪಡೆಯಬಹುದಾಗಿದೆ ಎಂದು ತಿಳಿಸಿದರು. 112 ಎನ್ನುವುದು ದೇಶದಾದ್ಯಂತ ಒಂದೇ ತುರ್ತು ಕರೆ ಸಂಖ್ಯೆಯಾಗಿದೆ ಎಂದು ಹೇಳಿದ ಅವರು, ರಾಜ್ಯ ತುರ್ತು ಪ್ರತಿಕ್ರಿಯೆ ಕೇಂದ್ರದಿಂದ ಸೇವಾ ಸಮನ್ವಯ, ನಾಗರಿಕರಿಗೆ 24/7 ಕಾಲ ತುರ್ತು ಪ್ರತಿಕ್ರಿಯೆ ಬೆಂಬಲ ಸೇವೆಗಳು, ಸೇವಾ ವಿನಂತಿದಾರರ ಸ್ವಯಂಚಾಲಿತ ಸ್ಥಳ ಗುರುತಿಸುವಿಕೆ, ಡಿಜಿಟಲ್ ನಕ್ಷೆಯಲ್ಲಿ ಸೇವಾ ವಿನಂತಿಗಳು ಮತ್ತು ತುರ್ತು ಸ್ಪಂದನ ವಾಹನಗಳ ನೇರ ಪತ್ತೆಯು ಈ 112 ತುರ್ತು ಸ್ಪಂದನ ಸಹಾಯ ವ್ಯವಸ್ಥೆಯ ಅನುಕೂಲತೆಗಳಾಗಿವೆ ಎಂದು ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಕಚೇರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಲಾಂಚ್ ಮಾಡಲಾಗಿದೆ. ಪ್ರತಿಯೊಂದು ಜಿಲ್ಲಾ ಪೊಲೀಸ್ ಕೇಂದ್ರದಲ್ಲಿ ಕೂಡ ಇದರದೊಂದು DCC ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಸೆಂಟರ್ ಇರುತ್ತೆ. ಈ ಸಿಸ್ಟಮ್ನಲ್ಲಿ ರಾಜ್ಯದ ಯಾವುದೇ ಮೂಲೆಯಿಂದ ಜನ 112 ಸಂಖ್ಯೆಗೆ ತಮ್ಮ ಮೊಬೈಲ್ ಮೂಲಕ ಅಥವಾ ಫೋನ್ ಮೂಲಕ ಡಯಲ್ ಮಾಡಿದಾಗ ರಾಜ್ಯದ ಏನು ಮೇನ್ ನೋಡಲ್ ಸೆಂಟರ್ ಇದೆ, ಅಲ್ಲಿಗೆ ಕಾಲ್ ಕನೆಕ್ಟ್ ಆಗಿ ಅಲ್ಲಿಂದ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಸೆಂಟರ್ಗೆ ಕಾಲ್ ಲ್ಯಾಂಡ್ ಆಗುತ್ತೆ. ಇಲ್ಲಿ ನಮ್ಮ ನೀವು ಈಗ ನೋಡಿದ್ದೀರ, ನಮ್ಮದು ವ್ಯವಸ್ಥೆ ಇದೆ, GPS ಬೇಸ್ಡ್ ವೆಹಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ, ಮತ್ತು ಕಾಲ್ ಯಾರು ಕೊಡ್ತಾರೆ ಅವರು ಫೋನ್ನಲ್ಲಿ ಲೊಕೇಶನ್ ಎನಬಲ್ ಮಾಡಿದರೆ ಅವ್ರ ಲೊಕೇಶನ್ ಕೂಡ ಪ್ರಿಸೈಸ್ ಆಗಿ ಮ್ಯಾಪ್ನಲ್ಲಿ ಗೊತ್ತಾಗುತ್ತೆ. ಅವಾಗ ನಮಗೆ ERSS ವೆಹಿಕಲ್ಸ್ ಏನು ಡಿಸ್ಟಿಕ್ನಲ್ಲಿ ಈಗ ಸದ್ಯಕ್ಕೆ 3 ವೆಹಿಕಲ್ಸು ನೀಡಿದ್ದಾರೆ. ಆ ವೆಹಿಕಲ್ಸು ಹತ್ತಿರದಲ್ಲಿದ್ದ ವೆಹಿಕಲನ್ನು ಅಲ್ಲಿಗೆ ಡಿಸ್ಪ್ಯಾಚ್ ಕಳಿಸ್ತಾರೆ. ಇಲ್ಲಿಂದ ನೇರವಾಗಿ ಯಾವುದೇ ಕಾಲಾವಧಿ ವ್ಯವಧಾನ ಇದಾಗದೆ ವೇಸ್ಟ್ ಆಗದೆ ಇಮಿಡಿಯೇಟ್ಲಿ ಅವರಿಗೆ ರೆಸ್ಪಾನ್ಸ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಮತ್ತು ತೊಂದರೆಯಲ್ಲಿದ್ದ ಜನರಿಗೆ ಕೂಡಲೇ ಸ್ಪಂದಿಸಿ ಆ ಕರೆ ಕೊಟ್ಟಂಥ ವ್ಯಕ್ತಿಯ ಸಮಸ್ಯೆಯನ್ನು ಬಗೆಹರಿಸಿ
ಮತ್ತು ಇಲ್ಲಿ ಕಾಲ್ ಲಾಗ್ ಏನಾಗಿರುತ್ತೆ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಅದು ಹೈಲೈಟ್ ಆಗಿರುತ್ತೆ. ಬೆಳಗಾವಿ ಜಿಲ್ಲೆ ನಿಪಾಣಿ ಗಡಿ ಭಾಗದಲ್ಲಿ ಎಂಇಎಸ್ನಿಂದ ಕರಾಳ ದಿನಾಚರಣೆಗೆ ಮತ್ತೆ ಪುಂಡಾಟಕ್ಕೆ ಮುಂದುವರೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಗಡಿ ಭಾಗದಲ್ಲಿ ಎಂಇಎಸ್ನಿಂದ ಕರಾಳ ದಿನಾಚರಣೆ ಮತ್ತೆ ಪುಂಡಾಟಿಕೆ ಮುಂದುವರೆಸಿದ್ದಾರೆ. ಎಲ್ಲಾ ಅಂಗಡಿ ಮುಂಗಟ್ಟು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದ ಆಚರಣೆಗೆ ಭಾರಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಎರಡು ಡಿಆರ್ ಪೊಲೀಸ್ ತುಕಡಿಗಳ ನಿಯೋಜನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದ ಮುನ್ಸಿಪಲ್ ಪ್ರೌಢಶಾಲೆಯ ಮೈದಾನದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಬೆಳಗ್ಗೆ 9:00 ಸಮಯ ನಿಗದಿ ಮಾಡಲಾಗಿತ್ತು. ಆದರೆ ಸಂಸದ ಅಣ್ಣಸಾಹೇಬ್ ಜೊಲ್ಲೆ ಅವರು ಬಾರದ ಹಿನ್ನೆಲೆ ಅಧಿಕಾರಿಗಳು ವಿದ್ಯಾರ್ಥಿಗಳು ಕಾದು ಕಾದು ಸುಸ್ತಾದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಮುನ್ಸಿಪಲ್ ಪ್ರೌಢಶಾಲೆಯ ಮೈದಾನದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಬೆಳಗ್ಗೆ 9:00 ನಿಗದಿ ಮಾಡಲಾಗಿತ್ತು. ಆದರೆ ಎಂಪಿ ಅಣ್ಣಸಾಹೇಬ್ ಜೊಲ್ಲೆ ಅವರು ಸಮಯಕ್ಕೆ ಸರಿಯಾಗಿ ಬಾರದ ಹಿನ್ನೆಲೆ ಅಧಿಕಾರಿಗಳು ವಿದ್ಯಾರ್ಥಿಗಳು ಕಾದು ಸುಸ್ತಾದರು. ಗಡಿ ಜಿಲ್ಲೆ ಬೀದರ್ನಲ್ಲಿ 64ನೇ ಕನ್ನಡ ರಾಜ್ಯೋತ್ಸವ ನಿಮಿತ್ತ ರಾಷ್ಟ ಧ್ವಜಾರೋಹಣವನ್ನ ಜಿಲ್ಲಾ ಉಸ್ತುವಾರಿ ಹಾಗೂ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ನೆರವೇರಿಸಿದರು. ಹೌದು, ಗಡಿ ಜಿಲ್ಲೆ ಬೀದರ್ನಲ್ಲಿ 64ನೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಹಾಗೂ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅವರು ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆಯುತ್ತಿರುವ ರಾಜ್ಯೋತ್ಸವ ಇದಾಗಿದ್ದು, ಶಾಸಕ ರಹೀಂ ಖಾನ್, ಸಂಸದ ಭಗವಂತ ಖೂಬಾ, ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್, ಎಂಎಲ್ಸಿಗಳಾದ ಅರವಿಂದ ಅರಳಿ, ರಘುನಾಥ ರಾವ್ ಮಲ್ಕಾಪುರೆ ಸಾಥ್ ನೀಡಿದ್ರು. ಜಿಲ್ಲಾಡಳಿತ ಬೀದರ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಕವಾಯತಿನಲ್ಲಿ ಭಾಗವಹಿಸಿರುವಂತಹ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಮೆಲ್ಲಾನ್ ಚೌಕ್ ಗಾಜಿಪುರ್ ಬಡಾವಣೆಯಲ್ಲಿರುವ ನ್ಯೂ ರಾಜು ಹೇರ್ ಸಲೂನ್ ಅಂಗಡಿಯಲ್ಲಿ ಸವಿತಾ ಸಮಾಜದ ಕಲಾವಿದರಾದ ರಾಜಶೇಖರ್ ವಿ ಚಿಂಚೋಳಿ ಇವರ ಕೈಚಳಕದಲ್ಲಿ ಭೀಮಾಶಂಕರ್ ಎಸ್ ಹಡಪದಿವರ ಕೇಶದಲ್ಲಿ ಕನ್ನಡಾಂಬೆಯ ಚಿತ್ರ ಮೂಡಿ ಬಂದಿದೆ. ಹೌದು, ಕಲಬುರಗಿಯ ಗಾಜಿಪುರ್ ಬಡಾವಣೆಯಲ್ಲಿರುವ ನ್ಯೂ ರಾಜು ಹೇರ್ ಸಲೂನ್ ಮಾಲೀಕರಾದ ಸವಿತಾ ಸಮಾಜದ ಕಲಾವಿದರಾದ ರಾಜಶೇಖರ್ ವಿ ಚಿಂಚೋಳಿ ಇವರ ಕೈಚಳಕದಲ್ಲಿ ಕನ್ನಡಾಂಬೆಯ ಚಿತ್ರವು ಮೂಡಿ ಬಂದಿರುವುದು. ಇದರ ಬಗ್ಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೇಶ ವಿನ್ಯಾಸದಲ್ಲಿ ನಾನು ಚಿತ್ರಗಳನ್ನು ಬಿಡಿಸುತ್ತೇನೆ. ಹೋದ ವರ್ಷದ ರಾಜ್ಯೋತ್ಸವದಲ್ಲಿ ಭೀಮಶಂಕರ್ ಹಡಪದ ತಲೆಯಲ್ಲಿ ಕರ್ನಾಟಕ ನಕಾಶೆ ಮತ್ತು ಕನ್ನಡ ಧ್ವಜವನ್ನ ಬಿಡಿಸಿದೆ. ಈ ವರ್ಷ ಕೂಡ ಭೀಮಶಂಕರನ ತಲೆಯಲ್ಲಿ ಕನ್ನಡಾಂಬೆಯ ಚಿತ್ರವನ್ನ ಬಿಡಿಸಿದ್ದೇನೆ. ಕರ್ನಾಟಕ ಹೇರ್ ಟ್ಯಾಟೂ ಚಾಂಪಿಯನ್ ಬೆಲ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಎಂದು ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ತಮ್ಮ ಕೈಚಳಕದಲ್ಲಿ ಕನ್ನಡಾಂಬೆಯ ಚಿತ್ರವನ್ನ ಬಿಡಿಸಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ. ಇಂಥವರಿಗೆ ಸರ್ಕಾರದಿಂದ ಪ್ರೋತ್ಸಾಹ ಸಿಗಬೇಕು ಎಂದು ಬಸವರಾಜ್ ಕೆರ್ಮಗಿ ಹೇಳಿದರು. ತಲೆಯ ಮೇಲೆ ಕನ್ನಡಾಂಬೆಯ ಚಿತ್ರವನ್ನ ಬಿಡಿಸಿಕೊಂಡ ಭೀಮಶಂಕರ್ ಎಸ್ ಅಡಪದ್ ಹೀರೋಗಳ ಟ್ಯಾಟೋ ಹಾಕಿಕೊಳ್ಳುತ್ತಾರೆ. ಆದರೆ ನಾವು ಕರ್ನಾಟಕದಲ್ಲಿ ಇದು ನಮ್ಮ ಕನ್ನಡಾಂಬೆಯ ಟ್ಯಾಟೋ ಹಾಕಿಕೊಂಡು ಕನ್ನಡ ಅಭಿಮಾನಿ ಎಂದು ತೋರಿಸಿಕೊಳ್ಳುವುದಕ್ಕೆ ಸಂತೋಷದ ವಿಷಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ ಎಕಮೈಕರ್, ಭೀಮಯ್ಯ ಗುತ್ತೆದಾರ್, ಕೃಷ್ಣ ಎಚ್, ಬಸವರಾಜ್ ಕೆರ್ಮಗಿ, ಶ್ರೀಧರ್ ಡೈಮಂಡ್, ಬಸ್ಸು ಸಾಯಿ ಮಂದಿರ್ ಇನ್ನೂ ಇತರರು ಇದ್ದರು. ನಮಸ್ಕಾರ, ನನ್ನ ಹೆಸರು ಭೀಮಶಂಕರ್ ಎಸ್ ಅಡಪದ್ ಅಂತ. 2 ವರ್ಷದಿಂದ ತಲೆಯಲ್ಲಿ ಹೇರ್ ಟ್ಯಾಟೋನ ಬಿಡಿಸ್ಕೋತಾ ಇದ್ದೀನಿ. ಬಿಡಿಸಿದವರು ರಾಜಶೇಖರ್ ವಿ ಚಿಂಚೋಳಿ ಅವರು. ಈ ಸಲ ಕನ್ನಡಾಂಬೆ ಟ್ಯಾಟೋ ಬಿಡಿಸಿದ್ದಾರೆ. ಹೋಸಲ್ಲಿ ಕರ್ನಾಟಕ ನಕಾಶೆ ಮತ್ತು ಬಾವುಟ. ಖುಷಿ ಆಗ್ತಾಯಿದೆ. ಕೆಲವೊಬ್ಬರು ಬೇರೆ ಬೇರೆ ಥರ ಹೀರೋಗಳದು ಅದು ಫಿಲಮ್ ಹೆಸರು ಅದು ಎಲ್ಲ ಹಾಕ್ತಾ ಇರಬೇಕಾದ್ರೆ ಈ ಕರ್ನಾಟಕದಾಗಿದ್ದ ಕನ್ನಡ ಅಭಿಮಾನಿಗಳು ಸ್ವಲ್ಪ
ಅದರ ಸಲಿಂದ ಡಿಫ್ರೆಂಟಾಗಿ ನಾವು ಇದು ಕರ್ನಾಟಕದ ಆಗ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ವಿ ಚಿಂಚೋಳಿ, ಕಲಬುರಗಿ ಮಿಲನ್ ಚೌಕ್ನಿಂದ. ನಾನು ಪ್ರತಿ ವರ್ಷ ಪ್ರತಿಯೊಂದು ಟ್ಯಾಟೂಗಳಲ್ಲಿ ಸ್ಪರ್ಧೆಯಲ್ಲಿ ನಾನು ಆಲ್ರೆಡಿ ಬೆಂಗಳೂರು, ರಾಯಚೂರು, ಕುಶಲನಗರ ವಿವಿಧೆಡೆ ಕಡೆ ನಾನು ನನ್ನ ಸ್ಪರ್ಧೆಯನ್ನು ಮಾಡ್ಕೊತ ಬಂದಿದ್ದೇನೆ. ಈ ವರ್ಷ ವಿಶೇಷವೇನೆಂದರೆ ಭೀಮಶಂಕರ್ ಎಸ್ ಅಡ್ಪದವರ ತಲೆಯಲ್ಲಿ ನಾನು ಕನ್ನಡಾಂಬೆಯ ಭಾವಚಿತ್ರವನ್ನು ಹೆರಿಟಾಟು ಮಾಡುವ ಮುಖಾಂತರ ಅತಿ ವಿಜೃಂಭಣೆ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಸಂಗಡಿಗರೆಲ್ಲರೂ ಕೂಡಿ ಎಸ್ಎಸ್ ಟಿ ವಿ ಅವರ ಸಹಕಾರದಿಂದ ನನಗೆ ಭಾಳ ಖುಷಿಯಾಗ್ತಾಯಿದೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಸರ್ವರಿಗೂ ಹಾರ್ದಿಕ ಶುಭಾಶಯಗಳು ಹೇಳುವ ಮುಖಾಂತರ ಯಾದಗಿರಿಯಲ್ಲಿ ಸಂಭ್ರಮದ 64ನೇ ಕನ್ನಡ ರಾಜ್ಯೋತ್ಸವ ಜಿಲ್ಲಾಧಿಕಾರಿಗಳಿಂದ ಧ್ವಜಾರೋಹಣ ನೆರವೇರಿಸಿದರು. ಯಾದಗಿರಿ ಜಿಲ್ಲಾಧಿಕಾರಿ ಎಂ ಕೂರ್ಮರಾವ್ ಅವರಿಂದ ಧ್ವಜಾರೋಹಣ ನೆರವೇರಿತು. ಭುವನೇಶ್ವರಿ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿದರು. ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಇದಾಗಿದೆ. ಇದೇ ವತಿ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.